ಈಗ ಸಂತೋಷ್ ಅವ್ರು ಮುಖ್ಯಮಂತ್ರಿ ಆದ್ರೂ ಕೂಡ ನಾವೇನು ಆಶ್ಚರ್ಯ ಪಡುವಂತದೇನಿಲ್ಲ. ಓಕೆ, ನಿಮಗೆ ನೀವು ಜರ್ನಲಿಸ್ಟ್ ಆಗಿ ನಿಮಗೆ ಗೊತ್ತಿದೆ, ನೀವು ಹೇಳಲ್ಲ ಅಂತೆ, ಸಂತೋಷ್ ಅವ್ರು ಪವರ್ಫುಲ್ಲ, ಯಡಿಯೂರಪ್ಪ ಅವ್ರು ಪವರ್ಫುಲ್ಲ ಸಿಎಂ ಆಗಿದ್ದಾಗ ನೋಡಿ. ಸೊ ಇದು ಎಲ್ರಿಗೂ ಗೊತ್ತಿರೋ ವಿಷಯ ಅಷ್ಟೇ. ಅವರು ಸಿಎಂ ಅಂತ ಡೆಸಿಗ್ನೇಷನ್ ಬೇಕಿಲ್ಲ. ಅವ್ರ ಪಾರ್ಟಿನ ಬಿಜೆಪಿ ಪಾರ್ಟಿನ ಕಂಟ್ರೋಲ್ ಮಾಡೋದು ಆರ್ ಎಸ್ ಎಸ್. ಇವರು ಆರ್ ಎಸ್ ಎಸ್ ನಿಂದ ಬಂದು ಇಲ್ಲಿ ಕುಂತಿರುವಂತ ಒಂದು ವ್ಯಕ್ತಿ. ಈಗ ಅವರೇ ಸ್ವಯಂವಾಗಿ ಬಂದು ನಿಂತು ಕುತ್ಕೋಬೇಕು ಅಂತ ಡಿಸೈಡ್ ಆದ್ರೂ ಅದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಆದ್ರೆ ಇದು ಎಲೆಕ್ಷನ್ ಆಗದಂತ ಆಗಲ್ಲ ರಮೇಶ್. ಇಲ್ಲಿ ನೋಡಿ ಹೆಂಗಿದೆ ಪರಿಸ್ಥಿತಿ ಅಂದ್ರೆ, ಸಂತೋಷ್ ಅವರ ವಿಚಾರ ಈ ತರದ ಒಂದು ಅಸಮಾಧಾನ ಶುರುವಾಗಿದೆ ಅಂತ ಹೇಳಿ ನ್ಯಾಷನಲ್ ಟಿವಿ ಸುದ್ದಿ ಮಾಡ್ತಿದ್ದ ಹಾಗೇನೆ ಬಿಜೆಪಿ ಒಂದು ಫರ್ಮಾನನ್ನ ಹೊರಡಿಸ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಕೂಡ ಎಲ್ಲೂ ಕೂಡ ಮಾತನಾಡಬೇಡಿ. ಸೊ ನೀವು ಇದ್ರ ಬಗ್ಗೆ ಯಾರು ಕೂಡ ತುಟಿ ಬಿಚ್ಚಬಾರದು, ವಕ್ತಾರರಾಗಿರ್ಲಿ ಪಾರ್ಟಿ ಲೀಡರ್ ಗಳಾಗಿರ್ಲಿ ಯಾರು ಕೂಡ ಮಾತಾಡಬಾರದು. ಇದು ಸಂಘಟನಾತ್ಮಕ ನಾಯಕರ ವಿಚಾರ. ಸೊ ಹಾಗಾಗಿ ನೀವು ಇದ್ರ ಬಗ್ಗೆ ಯಾರು ಕೂಡ ಮಾತಾಡಲೇಬಾರದು ಎಲ್ಲೂ ಕೂಡ ಅನ್ನುವಂತ ಒಂದು ಸೂಚನೆ ಕೊಟ್ಟು ಬಿಟ್ಟಿದ್ದಾರೆ. ನೀವು ಯಾರನ್ನೇ ಮಾತಾಡ್ಸ್ಲಿಕ್ಕೆ ಹೋದ್ರು ಕೂಡ ಯಾರು ಕೂಡ ಇಲ್ಲ ನಾದ ಸಂಬಂಧ ಮಾತಾಡೋಲ್ಲ ಅಂತಾರೆ. ನೋಡಿ, ಈಗ ಅವ್ರಿಗೆ ಅನುಕೂಲವಾದ ಸಬ್ಜೆಕ್ಟ್ ಗಳನ್ನು ನೀವು ಯಾವ್ದಾದ್ರು ಕರೀರಿ, ಎಲ್ರಿಗಿಂತ ಮುಂಚೆ ಬಂದು ಕುತ್ಕೊಂಡಿರ್ತಾರೆ. ಅವ್ರಿಗೆ ಅನಾನುಕೂಲ ಆಗುವಂತದ್ದು ನೀವು ಯಾವ್ದನ್ನು ಕೂಡ ನೀವು ಪ್ರಶ್ನಿಸ್ಬಾರ್ದು. ಅಂದ್ರೆ ಎಲ್ಲಾ ಅವ್ರು ಅನ್ಕೊಂಡಿದ್ದಾರೆ, ಎಲ್ಲಾ ಮೀಡಿಯಾಗಳ ತರ ನ್ಯಾಷನಲ್ ಟಿವಿ ಕೂಡ ಅವ್ರಿಗೆ ಬಂದು ಅವ್ರನ್ನ ಹೊಗಳ್ಕೊಂಡು ಈ ಗೋಧಿ ಮೀಡಿಯಾಗಳು ಏನಿದೆಯಲ್ಲ ಅದೇ ತರ ಆಗುತ್ತೆ ಅಂತ. ನೀವ್ ಅದಲ್ಲ, ನೀವ್ ಅದ ಆಗಿಲ್ಲದೆ ಇರೋದ್ರಿಂದ ಅವ್ರು ಬಂದು ಇಲ್ಲಿ ಮಾತಾಡೋದಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಈ ರಾಷ್ಟ್ರೀಯ ನಾಯಕರು ಅವರು ಸಂಘಟನಾತ್ಮಕ ವಿಚಾರಗಳಂತ ಬಂದಾಗ ಎಲ್ಲದರಲ್ಲೂ ಇಂಟರ್ಫೇರ್ ಆಗ್ತಾರೆ, ಅದ್ರ ಬಗ್ಗೆ ಮಾತಾಡಿ ನಾವ್ಯಾಕೆ ಕೆಟ್ಟವರಾಗೋದು ಅನ್ನಂತದ್ದ ಮಾತಾಡಿ. ಈಗ ಓಕೆ, ಇದು ಅವ್ರ ಇಂಟರ್ನಲ್ ಪಾಲಿಟಿಕ್ಸ್ ಇರ್ಬೋದು, ಅವ್ರ ಇಂಟರ್ನಲ್ ಡೆಮೋಕ್ರಸಿ ಇರ್ಬೋದು, ಅದ್ ಏನಾದ್ರೂ ಆಗಿರ್ಬೋದು. ಬಟ್ ಅವರೆಲ್ಲ ಇರೋದು ಕೂಡ ಒಂದು ಪಬ್ಲಿಕ್ ಲೈಫ್ ಅಲ್ಲಿ ರಮೇಶ್ ಅವರೇ. ಇದೇನಾದ್ರು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಕನಿಷ್ಠ ಪಕ್ಷ ಅದನ್ನ ಡಿಫೆಂಡ್ ಮಾಡ್ಕೊಳ್ಲಿಕ್ಕೂ ಕೂಡ ಯಾರು ಇಲ್ಲ ಅಲ್ವಾ ಅಲ್ಲಿ ಬಿಜೆಪಿ ನಲ್ಲಿ, ಒಂದ್ ರೀತಿ ಏಕಮೇವ ಚಕ್ರಾಧಿಪತ್ಯ ಅಂತ. ನೋಡಿ, ಒಂದು ಸಾರ್ವಜನಿಕರ ಸೇವೆಗೆ ಅಂತ ಬಂದು ನಿಂತಿರೋರು ಪಬ್ಲಿಕ್ ಲೈಫ್ ಅಲ್ಲಿ ಇರ್ಬೇಕಾದ್ರೆ ಅವರು ಪಬ್ಲಿಕ್ ಗೆ ಆನ್ಸರಬಲ್ ಆಗ್ತಾರೆ. ಹೌದು, ಇದೇನೋ ಒಂದು ಪ್ರೈವೇಟ್ ಒಂದು ಖಾಸಗಿ ಕಂಪನಿ ನಡೆಸ್ದಂಗೆ ಇವರಲ್ಲಿ ಇವರೇ ಡೈರೆಕ್ಟರ್ ಗಳು ಇವರೇ ಇವರೇ ಸಿಎಂ ಅವ್ರವರಿಗೋಸ್ಕರ ನಡೆಸ್ತಾ ಇದಾರ, ಇಲ್ಲ ಜನಕ್ಕಾಗಿ ನಡೆಸ್ತಾ ಇದಾರ ಸರ್ಕಾರ? ಇವರಿಗೆ ಯಾವುದೇ ಆದ ಒಂದು ನೈತಿಕತೆ ಇಲ್ಲ. ಅದಕ್ಕೆ ಅವ್ರ ನೈತಿಕತೆ ಇಟ್ಕೊಳ್ಳದೆ ಮಾತಾಡಕ್ ಮೊಕ ಇಲ್ದೇನೆ ಯಾರು ಕೂಡ ನಿಮ್ಮ ನಿಮ್ಮ ಚಾನೆಲ್ಗೆ ಇವತ್ತು ಬಂದಿಲ್ಲ.